ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಚಿಪುರಂನ ತೋರಿಸ್ತಾ ಇದ್ದೀನಿ ತಮಿಳ್ನಾಡಲ್ಲಿರುವ ಕಂಚಿಪುರಂ ಎನ್ನುವ ಒಂದು ಜಾಗವನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಜಾಗ ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಈ ಒಂದು ಕಂಚಿಪುರಂ ಅಲ್ಲಿ ಇರುವಂತದ್ದು ಜೊತೆಗೆ ಸಿಲ್ಕ್ ಸ್ಯಾರೀಸ್ಗೂ ಕೂಡ ಇದು ಸಿಕ್ಕಾಪಟ್ಟೆ ಫೇಮಸ್ ಬೆಂಗಳೂರಿಂದ ಹೋಗ್ಬೇಕಂದ್ರೆ ಅಂದ್ರೆ ಕಂಚಿಪುರಂಗೆ ಹೋಗ್ಬೇಕಂದ್ರೆ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಅಷ್ಟು ದೂರ ಆಗತ್ತೆ ಅದೇ ಚೆನ್ನೈಯಿಂದ ಏನಾದ್ರು ನೀವು ಕಂಚಿಪುರಂಗೆ ಹೋಗ್ತೀನಿ ಅಂದ್ರೆ ಎಪ್ಪತ್ತೈದು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ತಮಿಳ್ನಾಡು ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರನೆ ದೇವಸ್ಥಾನಗಳಿಗೆ ಸಿಕ್ಕಾಪಡೆ ಫೇಮಸ್ ತುಂಬಾನೇ ದೇವಸ್ಥಾನಗಳು ಈ ಒಂದು ತಮಿಳ್ನಾಡಲ್ಲಿ ಇರುವಂಥದ್ದು ಅದರಲ್ಲಿ ಕಂಚಿಪುರಂ ಅಲ್ಲೇ ದೇವಸ್ಥಾನಗಳಿದೆ ನೀವು ಎಲ್ಲಿ ನೋಡಿದ್ರು ದೇವಸ್ಥಾನಗಳು 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 ಅಷ್ಟು ದೇವಸ್ಥಾನಗಳು ಈ ಒಂದು ಕಂಚಿಪುರಂ ಅಲ್ಲಿ ಇರುವಂಥದ್ದು ತಮಿಳ್ನಾಡಲ್ಲಿರುವ ಮೂವತ್ತೆಂಟು ಗಳಲ್ಲಿ ಕಂಚಿಪುರಂ ಕೂಡ ಒಂದು ಡಿಸ್ಟಿಕ್ ಆಗಿರುವಂಥದ್ದು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ ಮೂರು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತಾರವನ್ನು ಈ ಒಂದು ಕಂಚಿಪುರಂ ಹೊಂದಿದೆ ಇಲ್ಲಿನ ಪಾಪುಲೇಷನ್ ಬಂದು ನಲವತ್ತೆರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮದ್ವೆಗಳಿಗೆ ಫಂಕ್ಷನ್ ಗಳಿಗೆ ರೇಷ್ಮೆ ಸೀರೆನ ತಗೊಬೇಕಂತಾನೆ ತುಂಬಾ ಜನ ಈ ಒಂದು ಕಂಚಿಪುರಂಗೆ ಬರ್ತಾರೆ ದೇಶದ ಹಲವು ಭಾಗಗಳಿಂದ ತುಂಬಾ ಜನ ಈ ಒಂದು ಕಂಚಿಪುರಂಗೆ ಬರ್ತಾರೆ ಇಲ್ಲಿ ನಿಮ್ಗೆ ನೂರಾರು ಅಂಗಡಿಗಳು ನೋಡ ಸಿಗುತ್ತೆ ಜೊತೆಗೆ ವೆರೈಟಿ ಆಫ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಇರುತ್ತೆ ತುಂಬಾ ಆಪ್ಷನ್ಸ್ ಇರುತ್ತೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಬಹುದು ಪ್ರೈಸ್ ರೇಂಜ್ ಕೂಡ ಸಿಕ್ಕಾಪಟ್ಟೆ ವೈಡ್ ಆಗಿರುತ್ತೆ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಕಂಚಿಪುರಂ ಇರುವ ಅಂಗಡಿಗಳಲ್ಲಿ ನಿಮಗೆ ರೇಟ್ ತುಂಬಾನೇ ಕಮ್ಮಿ ಇರುತ್ತೆ ರೇಷ್ಮೆ ಸೀರೆಗೆ ಸೊ ಹಂಗಾಗಿ ಈ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಯಾವ್ದಪ್ಪ ನಂಬರ್ ಒನ್ ಸೀರೆ ಅಂಗಡಿ ಅಂತ ನೀವು ಕೇಳೋದಾದ್ರೆ ಎ ಎಸ್ ಬಾಬುಷಾ ಅಂತ ಇದು ನಂಬರ್ ಒನ್ ಅಂತಾನೂ ಹೇಳ್ಬೋದು ಸಿಕ್ಕಾಪಟ್ಟೆ ಫೇಮಸ್ ಅಂತನೂ ಹೇಳ್ಬೋದು ಈ ಒಂದು ಸ್ಟೋರ್ ನ ಬ್ರಾಂಚ್ ಆಗಿರ್ಬೋದು ಇಲ್ಲ ಗೋಡೌನ್ ಆಗಿರ್ಬೋದು ಈ ಒಂದು ಕಂಚಿಪುರಂ ಅಲ್ಲಿ ಇರೋದಿಲ್ಲ ಕೆಲವು ಬ್ರೋಕರ್ಗಳು ಜನಕ್ಕೆ ಯಾಮಾರಿಸ್ಬೇಕಂತಾನೆ ಗೋಡೌನ್ ಇದೆ ಇನ್ನೊಂದು ಬ್ರಾಂಚ್ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಯಾಮಾರಿಸ್ತಾರೆ ದಯವಿಟ್ಟು ಯಮರ್ಸಕ್ ಹೋಗ್ಬೇಡಿ ನೀವು ಯಾಮಾರಕ್ಕೂ ಹೋಗ್ಬೇಡಿ ಮೋಸನೂ ಹೋಗ್ಬೇಡಿ ಇದು ನೋಡಿ ಎ ಎಸ್ ಬಾಬುಷಾ ಒರಿಜಿನಲ್ ಬಿಲ್ಡಿಂಗು ನೀವೇನಾರು ಶಾಪಿಂಗ್ ಮಾಡಂಗಿದ್ರೆ ಅವ್ರದೇ ಒಂದು ನಾಲ್ಕು ಜಾಗ ಇದಾವೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆನ ಮಾಡಿದರೆ ನೋಡಿ ನಂಗೆ ಹೋಗ್ತಾ ಇದೀನಿ ಕಾರ್ ಪಾರ್ಕ್ ಮಾಡೋದಕ್ಕೆ ಈ ಒಂದು ಜಾಗ ಪಾರ್ಕ್ ನಂಬರ್ ಒನ್ ಅಂದ್ರೆ ಪಾರ್ಕಿಂಗ್ ನಂಬರ್ ಒನ್ ಅಂತ ಇವ್ರು ನೀವು ಶಾಪಿಂಗ್ ಮಾಡಂಗಿದ್ರೆ ನಿಮ್ಗೊಂದು ಈ ತರ ಸ್ಲಿಪ್ ಕೊಡ್ತಾರೆ ಈ ಸ್ಲಿಪ್ ನ ನೀವು ಇಲ್ಲಿರುವ ವಾಚ್ಮನ್ ಕೈಗೆ ಕೊಟ್ರೆ ಈ ಒಂದು ಜಾಗದಲ್ಲಿ ನಿಮ್ನ ಕಾರ್ ನ ಪಾರ್ಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದೇ ತರ ಇನ್ನು ಮೂರು ಜಾಗಗಳಿದಾವೆ ಅವು ಇಷ್ಟೇ ದೊಡ್ಡದಾಗಿದ್ದಾವೆ ಬಟ್ ಏನಪ್ಪಾ ಅಂದ್ರೆ ಈಗ ಬೆಳಗ್ಗೆ ಎಂಟು ಗಂಟೆ ಟೈಮು ಸೊ ಹಂಗಾಗಿ ಆಲ್ಮೋಸ್ಟ್ ಖಾಲಿ ಇದೆ ಇವಾಗ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ ನನ್ನ ಪ್ರಕಾರ ಇನ್ನು ಒನ್ ಇಂದ ಎರಡು ಅವರ್ ಬಿಟ್ರೆ ಸಿಕ್ಕಾಪಟ್ಟೆ ಗಾಡಿಗಳು ತುಂಬ್ಕೊಂತಾವೆ ಬರೀ ಈ ಜಾಗದಲ್ಲಿ ಅಷ್ಟೇ ಅಲ್ಲ ಉಳಿದಿರುವ ಮೂರು ಪಾರ್ಕಿಂಗ್ ಜಾಗಗಳಲ್ಲೂ ಕೂಡ ಹೌಸ್ಫುಲ್ ಅಂದ್ರೆ ಕಂಪ್ಲೀಟ್ ಪಾರ್ಕಿಂಗ್ ತುಂಬುವಂತದ್ದು ಇದೇ ತರನೇ ಪ್ರಕಾಶು ವರಮಹಾಲಕ್ಷ್ಮಿ ಪಚ್ಚಯ್ಯಪ್ಪ ಮುಗ್ಧ ಹಲವಾರು ಸಿಲ್ಕ್ ಸ್ಯಾರಿ ಅಂಗಡಿಗಳು ಈ ಒಂದು ಕಂಚಿಪುರ ಮಲ್ಲಿ ಇರುವಂತದ್ದು ಮೂರ್ ಸಾವಿರ ರೂಪಾಯಿಯಿಂದ ಐದ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷವರೆಗೂ ನಿಮ್ಗೆ ಸಿಲ್ಕ್ ಸ್ಯಾರಿಗಳು ಸಿಕ್ತವೆ ತುಂಬನೇ ವೆರೈಟಿ ಸಿಗುತ್ತೆ ತುಂಬನೇ ಚೆನ್ನಾಗಿರುವಂತ ಒಂದು ರೇಷ್ಮೆ ಸೀರೆಗಳು ಈ ಒಂದು ಕಂಚಿಪುರಮ ಅಂಗಡಿಗಳಲ್ಲಿ ಸಿಗುವಂತದ್ದು ಅದರಲ್ಲಿ ಎ ಎಸ್ ಬಾಬುಷಾ ಅನ್ನೋದು ಸಿಕ್ಕಾಪಟ್ಟೆ ಫೇಮಸ್ ಎ ಎಸ್ ಬಾಬುಷಾ ಬಿಲ್ಡಿಂಗ್ ಒರಿಜಿನಲ್ ಬಿಲ್ಡಿಂಗ್ ನ ಎದುರುಗಡೆನೆ ಎ ಬಾಬುಷಾ ಅಂತ ಇನ್ನೊಂದು ಅವ್ರ ಅಣ್ಣ ತಮ್ಮಂದಿರ್ ಇರಬೇಕು ಇನ್ನೊಂದು ಬಿಲ್ಡಿಂಗ್ ಇದೆ ಅಲ್ಲಿ ಏನಷ್ಟು ಬಿಸ್ನೆಸ್ ಆಗಲ್ಲ ಯಾವಾಗ್ಲೂ ಬನ್ನಿ ಬನ್ನಿ ಅಂತ ರೋಡಲ್ಲಿ ನಿಂದ್ಕೊಂಡು ಕರೀತಾರೆ ಜನನ ಬಟ್ ಈ ಒಂದು ಎ ಎಸ್ ಬಾಬುಷಾ ಜನನ ನಿಲ್ಸಕ್ಕೂ ಅಂದ್ರೆ ಕಂಟ್ರೋಲ್ ಮಾಡೋಕ್ಕೂ ಆಗ್ದಾರಷ್ಟು ಕ್ರೌಡ್ ಬರುತ್ತೆ ಈಗ ಇನ್ನೂ ಎಂಟು ಗಂಟೆ ಆಗಿರೋದ್ರಿಂದ ಜನ ಇನ್ನು ಬರಕ್ ಶುರು ಮಾಡ್ಲಿಲ್ಲ ಈ ಒಂದು ಶಾಪ್ ನ ಟೈಮಿಂಗ್ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನೋಡಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತಂದ್ರು ನಾನು ಫೋಟೋಸ್ ನಾಕ್ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟೀಸ್ ಆಗಿರುವಂತ ಸೀರೆಗಳು ಇದಾವೆ ವಿಧ ವಿಧವಾದ ಸೀರೆಗಳು ಮತ್ತೆ ಸಿಕ್ಕಾಪಟ್ಟೆ ಲೈಟಿಂಗು ತುಂಬಾ ದೊಡ್ಡ ಜಾಗ ಕೆಳಗಡೆ ಚಾಪೆ ಹಾರಿಸಿಕೊಂಡು ಅದ್ರ ಮೇಲ್ಗಡೆ ಒಂದು ಟವಲ್ ಆರಿಸ್ಕೊಂಡು ನಿಮಗೆ ಕೂರಿಸ್ಕೊಂಡು ಎಲ್ಲಾ ತರ ಸೀರೆಗಳನ್ನ ನಿಮಗೆ ತೋರಿಸ್ತಾರೆ ಕ್ರೌಡ್ ನೋಡಿ ಎಷ್ಟು ಜನ ತುಂಬ್ಕೊಂತಾರೆ ಅಂತ ನೋಡಿ ಇದು ಸುಮ್ನೆ ಸ್ಯಾಂಪಲ್ ಈ ತರ ಸಿಕ್ಕಾಪಟೆ ಜನ ಇರ್ತಾರೆ ತುಂಬಾ ಜನ ಬರ್ತಾರೆ ಈ ಒಂದು ಆ ಅಂಗಡಿಯಲ್ಲಿ ಶಾಪಿಂಗ್ ಮಾಡೋದಕ್ಕಂತಾನೆ ಮತ್ತೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಒಂದು ಚಿಕ್ಕ ಜ್ಯೂಸ್ ಅಂಗಡಿ ಎಲ್ಲ ಇರುವಂತದ್ದು ಇದು ಬಂದು ಲಾಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ರೆಸ್ಟ್ ರೂಮ್ ಇದೆ ರೆಸ್ಟ್ ರೂಮ್ ಜೊತೆಗೇನೆ ಆಚೆ ಕಡೆ ಯಾವ ತರ ಕಾಣಿಸುತ್ತೆ ಅಂತ ಸುಮ್ನೆ ಒಂದಷ್ಟು ವಿಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಏಕಂಬರೇಶ್ವರ ಟೆಂಪಲ್ ಇದು ಶಿವ ಟೆಂಪಲ್ ಅಂತಾನು ಹೇಳಬಹುದು ಒಳಗಡೆ ಶಿವ ದೇವರು ಇರ್ತಾರೆ ಇದು ಸಿಕ್ಕಾಪಟ್ಟೆನೆ ಫೇಮಸ್ ಆಗಿರುವಂತ ಒಂದು ದೇವಸ್ಥಾನ ದೇವಸ್ಥಾನದ ಮುಂಭಾಗದಲ್ಲಿ ಮಕ್ಕಳು ಆಟ ಆಡೋದಕ್ಕಂತಾನೆ ಆಟ ಸಾಮಾನುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ನೋಡಿ ಗೋಪುರ ಹೆಂಗ್ ಕಾಣಿಸ್ತಿದೆ ಅಂತ ಸೂಪರ್ ಆಗಿದೆ ನೋಡಕ್ ಮಾತ್ರ ದಯವಿಟ್ಟು ನನ್ನ ಕ್ಷಮಿಸಿ ಏನಕ್ಕೆ ನಾನು ಇವತ್ತು ಸ್ನಾನ ಮಾಡಿಲ್ಲ ಹಂಗಾಗಿ ದೇವಸ್ಥಾನ ಒಳಗಡೆ ಹೋಗ್ತಿಲ್ಲ ಸೊ ನಿಮ್ಗೆ ತೋರ್ಸಕ್ಕೂ ಆಗ್ತಿಲ್ಲ ಸೊ ಈ ಒಂದು ಸ್ಕೂಲ್ ನೋಡಿ ಯಾವ ತರ ಇದೆ ಅಂತ ಸ್ಕೂಲ್ ಡೀಟೇಲ್ ಆಗಿ ಕಾಣಿಸ್ತಿಲ್ಲ ಶ್ರೀ ನಾರಾಯಣ ಗುರು ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಕೂಲ್ ಹೆಸರು ಇದೆ ಸ್ಕೂಲ್ ಮಕ್ಳು ನೋಡಿ ಎಷ್ಟೊಂದ್ ಜನ ಇದೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ತುಂಬಾ ಜನ ಸೈಕಲ್ ಅಲ್ಲಿ ಬಂದಿದ್ದಾರೆ ಈ ಒಂದು ಸ್ಕೂಲ್ ಗೆ ಇನ್ನೊಂದೇನಪ್ಪ ಅಂದ್ರೆ ತಮಿಳುನಾಡು ಗೋರ್ಮೆಂಟ್ ತುಂಬಾ ಜನ ಮಕ್ಕಳಿಗೆ ಸೈಕಲ್ ನ ಗಿಫ್ಟ್ ಆಗಿ ಫ್ರೀ ಆಗಿ ಕೊಡ್ತಾರೆ ಅನುಕೂಲ ಆಗ್ಲಿ ಅಂತ ಇದು ಬೇರೆ ಸ್ಕೂಲು ಬೇರೆ ಸ್ಕೂಲಿನ ಮಕ್ಕಳು ಇಲ್ಲಿರುವ ಯೂನಿಫಾರ್ಮ್ ಯಾವ ತರ ಅಂತ ನೋಡಿ ನೋಡಿ ತಾಯಿ ತನ್ನ ಮಗುವನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ಇದು ಒಂದು ಇನ್ನೊಂದು ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಕೈಲಾಸನಾಥ ದೇವಸ್ಥಾನ ಈ ಒಂದು ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದು ಬಂದು ಏಳನೇ ಇಸುವಿಯಲ್ಲಿ ಕಟ್ಟಿರುವಂತದ್ದು ಇದನ್ನ ಕಟ್ಟದವ್ರು ಬಂದು ರಾಜಸಿಂಹ ರೂಲರ್ ಪಲ್ಲವ ಡೈನಿಯವರು ಈ ಒಂದು ದೇವಸ್ಥಾನ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ನ ಹೊಂದಿದೆ ಈ ಒಂದು ದೇವಸ್ಥಾನನ ಶಿವಗೆ ಅರ್ಪಣೆ ಕೂಡ ಮಾಡಿದ್ದಾರೆ ನೋಡೋಕೆ ಮಾತ್ರ ತುಂಬಾನೇ ಸುಂದರವಾಗಿರುವಂತ ಒಂದು ದೇವಸ್ಥಾನ ಇಷ್ಟೊಂದು ಡೀಟೇಲ್ಡ್ ಆಗಿ ಇಷ್ಟೊಂದು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ದೇವಸ್ಥಾನ ನೋಡೋದಕ್ಕೆ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ ನಾನು ಇವಾಗ ಸ್ನಾನ ಮಾಡದಿರೋ ಕಾರಣ ಈ ಒಂದು ದೇವಸ್ಥಾನದ ಒಳಗಿನ ಗರ್ಭಗುಡಿಗೆ ನಾನು ಹೋಗ್ತಿಲ್ಲ ಸೊ ಹಾಗಾಗಿ ನಿಮಗೆ ಹೊರಗಡೆಯಿಂದನೇ ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನನ ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡುವರೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರೂವರೆವರೆಗೂ ಈ ಒಂದು ದೇವಸ್ಥಾನ ಓಪನ್ ಆಗಿರುತ್ತೆ ಇದು ದೇವಸ್ಥಾನ ಹೊರಗಡೆ ಒಂದು ಬಾವಿ ಇದೆ ಈ ಒಂದು ಬಾವಿ ಒಳಗಡೆ ನೀವು ಕಾಯಿನ್ ಅನ್ನ ಹಾಕ್ಬಹುದು ತುಂಬಾ ಡೀಟೇಲ್ ಆಗಿ ಗೊತ್ತಿಲ್ಲ ಏನೇ ಕಾಯಿನ್ ಅನ್ನ ಹಾಕ್ತಾರೆ ಏನು ಅಂತೆಲ್ಲ ಅನ್ಬಿಟ್ಟು ನೋಡಿ ದೇವಸ್ಥಾನದ ಹೊರಭಾಗದಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿದೆ ಒಂಥರ ಗಾರ್ಡನ್ ಏರಿಯಾ ತುಂಬಾನೇ ಪೀಸ್ಫುಲ್ ಆಗಿರುವಂತಹ ಒಂದು ಏರಿಯಾ ಆರಾಮಾಗಿ ಕುತ್ಕೊಂಡು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಬಹುದು ದೇವರನ್ನ ಆಶೀರ್ವಾದ ಪಡೆಯುವ ಜೊತೆಗೆ ನಿಮ್ಮ ಮನಸ್ಸನ್ನು ಕೂಡ ಹಗುರ ಮಾಡುವಂತ ಒಂದು ಜಾಗ ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಉಸಿರಾಡಿಕೊಂಡು ಎಷ್ಟು ನೆಮ್ಮದಿಯಾಗಿ ಟೈಮ್ ನ ಕಳಿಬಹುದು ಸೂಪರ್ ಆಗಿದೆ ಈ ಒಂದು ಜಾಗ ಅಂತಾನೆ ಹೇಳ್ತೀನಿ ನೋಡಿ ತುಂಬಾ ಜನ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ ಕೆಲವರೆಲ್ಲ ಲಾನ್ ಮೇಲೆ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನೋಡಿ ಇವರಿಬ್ರು ಆರಾಮಾಗಿ ಟೇಬಲ್ ಮೇಲೆ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಕಲ್ಲಿನ ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಟೈಮ್ ನ ಕಳೀತಿದಾರೆ ಅಲ್ಲಿ ಕಸದ ಬುಟ್ಟಿ ಇದೆ ಪಕ್ಕದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇದು ಬಂದು ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಆ ಬೋರ್ಡನ್ನು ಹಾಕಿದ್ದಾರೆ ಡೀಟೇಲ್ಸ್ ಇದೆ ಅದರಲ್ಲಿ ಪಾಸ್ ಮಾಡ್ಕೊಂಡು ನೋಡಿ ಬೇಕಾರೆ ನೋಡಿ ಈ ಒಂದು ಐಟಮ್ಗಳು ಸೇಲ್ಗಿದೆ ಎಲ್ಲ ಬ್ರೌನ್ಸ್ ಇಂದ ಮಾಡಿರೋದು ದೇವಸ್ಥಾನ ಹೊರಗಡೆನೇ ಇದೆಲ್ಲಾನು ಇಟ್ಕೊಂಡಿದ್ದಾರೆ ಈ ಮಣಿ ಮಣಿಹಾರಗಳು ಎಲ್ಲಾನು ಇದೆ ಸೊ ದೇವಸ್ಥಾನ ಇಂದ ಹೊರಗಡೆ ಬಂದ್ರೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಯಾವುದೋ ಒಂದು ಕಾರು ಡ್ರೈವ್ ಹೋಗ್ತಿದೆ ಟೆಸ್ಟ್ ಡ್ರೈವ್ಗೆ ಕೈಲಾಶನಾಥ ಫೇಮಸ್ ಯಾವುದು ವೈಕುಂಠ ಓಕೆ ಐದು ದೇವಸ್ಥಾನಗಳು ಕಚ್ಚಿಪುರ ಮಲ್ ಫೇಮಸ್ ತುಂಬಾನೇ ಫೇಮಸ್ ಅಲ್ವಾ ಓಕೆ ನಾವೀಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ್ದಪ್ಪ ದೇವಸ್ಥಾನ ಅಂತಂದ್ರೆ ಕರ್ಚಪೇಶ್ವರ ದೇವಸ್ಥಾನ ಒನ್ ಟೈಮ್ ಅಲ್ಲಿ ವಿಷ್ಣು ದೇವರು ಆಮೆಯ ರೂಪದಲ್ಲಿ ಬಂದು ಇಲ್ಲಿರುವ ಶಿವನ ದೇವರಿಗೆ ನಮಸ್ಕಾರವನ್ನ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಅದಕ್ಕೆ ಈ ಒಂದು ದೇವಸ್ಥಾನನ ವಿಷ್ಣು ದೇವರಿಗೆ ಅರ್ಪಿಸಿದರೆ ಅಂತಾನು ಹೇಳ್ತಾರೆ ಮತ್ತೆ ಇದನ್ನ ಕಾಶಿ ಅಷ್ಟೇ ಶ್ರೇಷ್ಠವಾಗಿರೋ ದೇವಸ್ಥಾನ ಅಂತಾನು ಕೂಡ ಹೇಳ್ತಾರೆ ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಸುಂದರವಾಗಿರುವಂತ ಒಂದು ಕಲ್ಯಾಣಿ ಇಲ್ಲಿದೆ ಈ ದೇವಸ್ಥಾನ ಬೆಳಗಿನ ಜಾವ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಸೊ ನೀವು ಈ ಟೈಮಲ್ಲಿ ಯಾವಾಗ ಬೇಕಾದ್ರು ಬನ್ನಿ ನೋಡಿ ಎಲ್ಲಿ ಆಚೆ ಅಂದ್ರೆ ಹೌದಾ ಟೆಂಪಲ್ ಅಲ್ಲಿ ಮಗ್ನೆ ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಿಮಗೂ ಕೂಡ ತೋರಿಸ್ತೀನಿ ಆ ದೇವಸ್ಥಾನನ ಬನ್ನಿ ಬಟ್ ಸ್ನಾನ ಮಾಡದಿರೋ ಕಾರಣ ಆ ದೇವಸ್ಥಾನ ಒಳಗಡೆ ಕೂಡ ನಾನು ಹೋಗ್ತಿಲ್ಲ ಇದು ಬಂದು ಶ್ರೀ ವೈಕುಂಡ ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನದ ಹೊರಗಡೆ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ನೀರಿಲ್ಲ ಅದೇ ತುಂಬಾ ಬೇಜಾರಾಗ್ತಿದೆ ನೋಡಿ ಎಷ್ಟು ಡ್ರೈ ಆಗಿದೆ ನಾನು ಫಸ್ಟ್ ಟೈಮ್ ಈ ತರ ನೀರಿಲ್ದಿರೋ ಕಲ್ಯಾಣಿನ ಕಲ್ಯಾಣಿ ನಾವು ನೋಡ್ತಾ ಇದ್ದೀನಿ ನೀವೇನಾದ್ರು ಮೊದಲೇ ನೋಡಿದ್ರೆ ನೋಡಿರಬಹುದು ಗೊತ್ತಿಲ್ಲ ಬಟ್ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಒಂದು ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ತುಂಬಾನೇ ದೇವಸ್ಥಾನಗಳು ಈ ಒಂದು ಕಂಚಿಪುರಂ ಅಲ್ಲಿ ಇದಾವೆ ನೋಡಿ ಈ ದೇವಸ್ಥಾನದ ಹೊರಭಾಗ ರೋಡ್ ಅಲ್ಲಿ ರೋಡ್ಗಳು ಯಾವ ತರ ಇದೆ ಅಂತ ಮತ್ತೆ ಯಾವ್ದೋ ದಾರಿಯಲ್ಲಿ ಒಂದು ಮನೆ ನೋಡಿದೆ ಹಳೇ ಮನೆ ನೋಡಿ ಬಾಲ್ಕನಿ ಡೋರ್ ಆಚೆ ಕಡೆ ಮೆಟ್ಲು ಕಾಂಪೌಂಡ್ ಎಲ್ಲ ಯಾವ ತರ ಇದೆ ಅಂತ ಈ ತರ ಹಳೆ ಮನೆ ಪಕ್ಕದಲ್ಲೇ ಈ ತರ ಒಂದು ಮಾಡರ್ನ್ ಆಗಿ ಕಟ್ಟಿರೋ ದೊಡ್ಡ ಬಂಗ್ಲೆ ಕೂಡ ಇದೆ ನೋಡಿ ಯಾವ ತರ ಇದೆ ಅಂತ ಇದಾದ್ಮೇಲೆ ನಾವ್ ಇವಾಗ ಹ್ಯಾಂಡ್ಲೂಮ್ ವಿವರ್ಸ್ ಅಂತ ಒಂದು ಸೀರೆ ಅಂಗಡಿ ಇದು ಇಲ್ಲಿಗೆ ಬಂದ್ವು ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಅಂತಂದ್ರು ಸೊ ಹೊರಗಡೆ ವಿಡಿಯೋ ಮಾಡ್ಕೊಂತ ಆಚೆ ಕಡೆ ರೋಡ್ ಎಲ್ಲ ಯಾವ ತರ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದು ಬಂದು ಪ್ರಕಾಶ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಇರುವ ಸೀರೆ ಅಂಗಡಿ ಸಿಕ್ಕಾಪಟ್ಟೆ ಫೇಮಸ್ ಈ ಒಂದು ಕಂಚಿಪುರಂ ಅಲ್ಲಿ ಎಸ್ ಬಾಬುಷಾ ಬಿಟ್ರೆ ಸೆಕೆಂಡ್ ಈ ಒಂದು ಪ್ರಕಾಶ್ ಅನ್ನುವ ಒಂದು ಸಿಲ್ಕ್ ಅಂಡ್ ಸ್ಯಾರೀಸ್ ಸೀರೆ ಅಂಗಡಿ ಅಂತಾನೆ ಹೇಳಬಹುದು ನೋಡಿ ಇದು ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ ಬಿಲ್ಡಿಂಗ್ ಆಲ್ಟ್ರೇಷನ್ ರಿನೋವೇಷನ್ ಜೊತೆಗೆ ಎಷ್ಟು ಚಪ್ಪಲಿಗಳು ಆಚೆ ಬಿದ್ದವು ನೋಡಿ ತುಂಬಾ ಜನ ಇದಾರೆ ಒಳಗಡೆ ಮಾತ್ರ ಇದು ಬಂದು ಊಟದ ಜಾಗ ಇಲ್ಲೊಂದು ಒಳ್ಳೆ ಊಟ ಸಿಗುತ್ತೆ ಬಾಳೆ ಎ ಎ ಎಸ್ ಬಾಬುಷಾ ಆಪೋಸಿಟ್ ಇರುವಂತದ್ದು ಇದು ಬಂದು ಎ ಜಿ ಬಾಬುಷಾ ಅಂತ ನಾನು ಅವಾಗಲೇ ಎ ಬಿ ಅಂತ ಹೇಳಿದೆ ಬಟ್ ಆಕ್ಚುಲಿ ಎ ಜಿ ಬಾಬುಷಾ ಅಂತ ಅವ್ರ ಅಂತ ಮುಂದೆ ಯಾವ್ದೋ ಯಾರ್ದೋ ಇರ್ಬೋದು ಈ ಒಂದು ಸೀರೆ ಅಂಗಡಿ ಮತ್ತೆ ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ನಲ್ಲ ಫುಲ್ ಖಾಲಿ ಇತ್ತು ತೋರಿಸಿದ್ದೆ ಕೂಡ ನಿಮ್ಗೆ ಈಗ ನೋಡಿ ಎಷ್ಟು ಕಾರ್ಗಳು ತುಂಬಿದೆ ಈ ಒಂದು ಪಾರ್ಕಿಂಗ್ ಜಾಗದಲ್ಲಿ ಅಂತ ಇದೇ ತರ ನಾಲ್ಕ್ ಪಾರ್ಕಿಂಗ್ ಜಾಗ ಇದೆ ಎಲ್ಲಾ ಕಡೆನು ಇದೇ ತರನೇ ತುಂಬಿರುತ್ತೆ ಕಾರುಗಳು ಅಷ್ಟು ಜನ ಬರ್ತಾರೆ ಈಗ ನಮ್ಮ ಹೊರದೆಲ್ಲ ಶಾಪಿಂಗ್ ಮುಗಿದೆ ಸೊ ಅವ್ರನ್ನ ಕರ್ಕೊಂಡು ಹೊರಡ್ತಾ ಇದೀನಿ ನೋಡಿ ಆಚೆ ಕಡೆ ಜನ ಕೂಡ ಕಾಯ್ತಿದಾರೆ ಒಳಗಡೆ ಹೋಗೋದಿಕ್ಕೆ ಸೊ ಇದು ಬಂದು ಪಚ್ಚೆ ಅಪ್ಪ ಸಿಲ್ಕ್ಸ್ ಅಂತ ಇದು ಕೂಡ ಕಂಚಿಪುರಂ ಅಲ್ಲಿ ಇರುವಂತದ್ದು ಇದು ಬಂದು ವರಮಹಾಲಕ್ಷ್ಮಿ ಅಂತ ಇದು ಕೂಡ ಈ ಕಂಚಿಪುರಂ ಅಲ್ಲಿ ಇರುವಂತದ್ದು ಇದ್ರ ಬ್ರಾಂಚಸ್ ಕೂಡ ಮಲ್ಲೇಶ್ವರಂ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇದಾವೆ ಮತ್ತೆ ಈ ಒಂದು ಕಂಚಿಪುರಂ ಅಲ್ಲಿ ಕಂಚಿ ಕಾಮಾಕ್ಷಿ ಅನ್ನೋ ದೇವಸ್ಥಾನ ಕೂಡ ಸಿಕ್ಕಾಪಟ್ಟೆ ಫೇಮಸ್ ನೋಡಿ ಇದು ಮುಗ್ಧ ಅಂತ ಇನ್ನೊಂದು ಸೀರೆ ಅಂಗಡಿ ಪಲ್ಲಾರ್ ಅನ್ನುವ ಒಂದು ನದಿ ನೋಡಿ ತೋರಿಸ್ತೀನಿ ಈ ಒಂದು ನದಿ ತುಂಬಾ ಡ್ರೈ ಆಗಿದೆ ನೀರೇ ಇಲ್ಲ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ನದಿ ಈ ಒಂದು ತಮಿಳುನಾಡಲ್ಲಿ ಇದಾಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮಾತ್ರ ದಯವಿಟ್ಟು ಮರಿಲೇಬೇಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಕೂಡ ಮಾಡಿ ನನ್ಗೆ ಏನ್ ಬೇಜಾರಿಲ್ಲ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕನೂ ವೇ ಟೇಕ್ ಕೇರ್ ಬಬಾಯ್